ಜಿಂಡಾಲ್ಗೆ 3,677 ಎಕರೆ ಪ್ರದೇಶವನ್ನ ಈಗ ವಿರೋಧ ಮಾಡ್ತಿದ್ದ ಸರ್ಕಾರವೇ ಅಧಿಕಾರಕ್ಕೆ ಬಂದು ಕೊಟ್ಬಿಟ್ಟಿದ್ದಾರೆ. ಭಾರಿ ವಿರೋಧ ಮಾಡಿದ್ರು ಹಿಂದೆ ಕಾಂಗ್ರೆಸ್ನವರು. ಸುಮಾರು 2006 ಈ ಒಂದು ಲೂಟಿಗೆ ಮಾತುಕತೆ ನಡೀತಾ ಇದೆ. 2006 ಯಡಿಯೂರಪ್ಪನವ್ರ ಸರ್ಕಾರ ಕೊಡೋದಕ್ಕೆಲ್ಲ ತೀರ್ಮಾನ ಮಾಡಿಬಿಟ್ರು. ಶುದ್ಧ ಕ್ರಯಪತ್ರ ತೀರ್ಮಾನ ಮಾಡಿದ್ರು. ಇದನ್ನ ನಾವು ಬಹಳ ವಿರೋಧ ಮಾಡಿದ್ವು. ನಿಮ್ಗೆ ಹೇಳೋದಾದರೆ, ನಾನು ಜಿಂದಾಲ್ ಮುಂದೆ ಭಾರಿ ಗಲಾಟೆ ಮಾಡಿ ಬಂಧನಕ್ಕೊಳಗಾದೆ. ಆಮೇಲೆ ಅದನ್ನು ಕೈ ಬಿಟ್ಟರು. ಈಗಾಗಲೇ ಜಿಂದಾಲ್ಗೆ 6,000 ಎಕರೆಗೂ ಮೇಲೆ ಕೊಟ್ಬಿಟ್ಟಿದ್ದಾರೆ. 1 ಎಕರೆ 2 ಎಕರೆ ಅಲ್ಲ, 6,000 ಎಕರೆಗೂ ಮೇಲೆ ಕೊಟ್ಟಿದ್ದಾರೆ. ಈ 3,500 ಎಕರೆ ಶುದ್ಧ ಕ್ರಯಪತ್ರ ಮಾಡಿಕೊಡಬೇಕು ಅಂತ. ಇದು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಸಂಪುಟದಲ್ಲಿ ವಿರೋಧ ಆಗಿದೆ, ಕೊಡಬಾರ್ದು ಅಂತೇಳಿ. ಅದರಲ್ಲಿ ಒಬ್ಬ ಮಲಯಾಳಿ ಸಚಿವ, ಮಲಯಾಳಿ ಕರ್ನಾಟಕವನು, ವಿದ್ಯಾರ್ಥಿಯಾಗಿ ಆ ಕಾಲದಲ್ಲಿ ಬಂದ ಮನುಷ್ಯ ಇಡೀ ಲೂಟಿಗೆ ಬೆಂಬಲ ಕೊಡ್ತಾ ಇದ್ದಾರೆ ಒಬ್ಬ ಮಲಯಾಳಿ ಮಂತ್ರಿ. ಕರ್ನಾಟಕದಲ್ಲಿ ಈ ರೀತಿ ನಮ್ಮ ರೈತರಿಗೆ, ಜನಕ್ಕೆ ಹೆಣ ಉಳೋದಕ್ಕೆ, ಸತ್ತ ಹೆಣ ಉಳೋದಕ್ಕೆ ಜಾಗ ಇಲ್ಲ. ಆದರೆ ಇದನ್ನ ಕರ್ನಾಟಕ ಸರ್ಕಾರ ಕೊಟ್ಟು ಶುದ್ಧ ಕ್ರಯಪತ್ರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮಲಯಾಳಿ ಮಂತ್ರಿ ಜೊತೆಗೆ ಅಚ್ಚ ಕನ್ನಡದ ಮಂತ್ರಿಗಳು, ಕರ್ನಾಟಕದ ಮಂತ್ರಿಗಳು ಸೇರಿದ್ದಾರೆ. ಇದು ಪರಿಸ್ಥಿತಿ ಹದಗೆಟ್ಟಿದೆ. ಸಿದ್ದರಾಮಯ್ಯ ಬಲಕ್ಕೂ ಕೈ ಇಡಕ್ಕಾಗ್ತಾ ಇಲ್ಲ, ಎಡಕ್ಕೂ ಕೈ ಇಡಕ್ಕಾಗ್ತಿಲ್ಲ, ಮುಂದಕ್ಕೂ ಹೋಗ್ತಾ ಇಲ್ಲ. ಇವತ್ತು ಪರಿಸ್ಥಿತಿ ರಾಜಕೀಯವಾಗಿ ಹದಗೆಟ್ಟಿದೆ. ಮೂಡ ಗಲಾಟೆಯಲ್ಲಿ, ಮುಂಡೆ ಮದುವೆಯಲ್ಲಿ ಉಂಡವನೇ ಜಾಣ ಅಂತೇಳಿ ಇಲ್ಲಿ ಕೆಲವು ಮಂತ್ರಿಗಳು ಈ ಸಂದರ್ಭವನ್ನು ಉಪಯೋಗಿಸಿಕೊಂಡು ಕ್ಯಾಬಿನೆಟ್ನಲ್ಲಿ ತಮ್ಮ ಇಚ್ಛೆ ಬಂದಂಗೆ ಮಾಡ್ತಾ ಇದ್ದಾರೆ. ನಾವು ಇದನ್ನು ತೀವ್ರ ವಿರೋಧ ಮಾಡ್ತೀವಿ. ಸಿದ್ದರಾಮಯ್ಯನವರ ಸರ್ಕಾರ, ಕಳಕಳಿಯಿಂದ ಮನವಿ ಮಾಡ್ತೀನಿ, ಇದನ್ನು ಕೈ ಬಿಡಿ. ನಿಮಗೆ, ನಿಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ. ನಾನು ರಾಜ್ಯದ ಎಲ್ಲ ಕನ್ನಡ ಪರ ಸಂಘಟನೆಗಳು, ಬಳ್ಳಾರಿ ಜಿಲ್ಲೆಯ ಸಂಘಟನೆಗಳು, ರೈತ ಸಂಘಟನೆಗಳು, ಪ್ರಗತಿಪರರು ಎಲ್ಲರನ್ನು ಒತ್ತಾಯ ಮಾಡ್ತೀನಿ. ನಾವೆಲ್ಲರೂ, 1,000+ ಜನ ಜೈಲಿಗೆ ಹೋದರೂ ಚಿಂತೆ ಇಲ್ಲ, ಇದನ್ನ ಮಾತ್ರ ಬಿಡಬಾರದು. ನಾವು ತೀವ್ರವಾದಂಥ ಹೋರಾಟ ಮಾಡಬೇಕಾಗತ್ತೆ. ನಾಳೆ ಮೈಸೂರಿನಲ್ಲೂ ಹೋರಾಟ ಮಾಡ್ತೀವಿ. ಇದು ನಿರಂತರವಾಗಿ ಬಳ್ಳಾರಿ ಜಿಲ್ಲೆಯಲ್ಲೂ ಹೋರಾಟ ಮಾಡ್ತೀವಿ. ಇದನ್ನ ಕೈ ಬಿಡಲೇಬೇಕು. ರೈತರಿಗಂಚಿ, ಕರ್ನಾಟಕದ ರೈತರಿಗಂಚಿ. ಯಾವನಿವನು ಹರಿಯಾಣದವನು, ಈಗಾಗಲೇ ಬೆಂಗಳೂರಿನಲ್ಲಿ ಆಸ್ಪತ್ರೆ ಕೊಟ್ಟಂತ ಜಿಂಡಾಲ್ ಭೂಮಿ, ರಿಯಲ್ ಎಸ್ಟೇಟ್ ಪ್ರೆಸ್ಟೀಜ್ನವನ ಜೊತೆ ಸೇರಿ ರಿಯಲ್ ಎಸ್ಟೇಟ್ ಆಗಿದೆ.
ಇದೇ ಜಿಂಡಾಲ್. ಇವತ್ತು ಜಿಂಡಾಲ್ಗೆ ರಾಜ್ಯ ಮಾರ್ತಾ ಇದ್ದಾರೆ. ಒಳ್ಳೇದಲ್ಲ, ಒಳ್ಳೇದಲ್ಲ. ಇದೇ ಸಂದರ್ಭದಲ್ಲಿ ನಾನು ಮತ್ತೊಂದು ವಿಚಾರ ಹೇಳ್ತೀನಿ. ಬೆಂಗಳೂರು ಕರ್ನಾಟಕದಲ್ಲಿ ಮಹಿಳೆಯರ ಮೇಲೆ ರೇಪ್ ಜಾಸ್ತಿ ಆಗ್ತಾ ಇದೆ. ನಾವು 31ನೇ ತಾರೀಕು ಅತ್ತಿ ಬೆಲೆಯಿಂದ ರೇಪ್ ಮಾಡ್ತೇವೆ ಮತ್ತು ಕುಡಿಯುವ ನೀರಿಗೆ ನಮ್ಮ ನೀರಿನ ಮಂತ್ರಿ ಹೇಳ್ತಾರೆ ಯಾರು ಏನಾರು ಮಾಡ್ಕೊಳ್ಳಿ ನಾನು ಬೆಲೆ ಏರಿಸ್ತೀನಿ ಅಂತ. ಯಾವ ಕಾರಣಕ್ಕೂ ಏರಿಸಬಾರ್ದು, ನೀರಿನ ಬೆಲೆಯನ್ನ ಏರಿಸಬಾರ್ದು, ಬಸ್ಸಿನ ದರವನ್ನು ಏರಿಸಬಾರ್ದು. ನೀವು ಒಂದು ಕಡೆ ಉಚಿತ, ಮತ್ತೊಂದು ಕಡೆ ಜನಕ್ಕೆ ತೊಂದರೆ, ಒಳ್ಳೇದಲ್ಲ. ಈ ಬಗ್ಗೆ ಕನ್ನಡ ಚಳವಳಿ ವಾಟಾಳ್ ಪಕ್ಷ ತೀವ್ರವಾಗಿ ಹೋರಾಟ ಮಾಡ್ತೇವೆ. ಯಾವುದೇ ಕಾರಣಕ್ಕೂ ಜಿಂಡಾಲ್ಗೆ ಭೂಮಿ ಕೊಡಬಾರದು. ಇದರ ಒಂದು ಇದರ ಎಷ್ಟು ಹಣ ಅಂತ ಹೇಳಿದ್ರೆ ಲಕ್ಷಾಂತರ ಕೋಟಿ ಖನಿಜ ಭೂಮಿಯಲ್ಲಿದೆ. ಅದೆಲ್ಲ ಈಗಾಗಲೇ 60,000 ಎಕರೆ ಜಾಗವನ್ನು ಕೊಟ್ಟಿದ್ದೇವೆ. ಅದರಲ್ಲಿ ಕನ್ನಡಿಗರಿಗೆ ಉದ್ಯೋಗ ಇಲ್ಲ, ಒಬ್ಬ ಕನ್ನಡದವನಿಗೆ ಉದ್ಯೋಗ ಇಲ್ಲ, ಎಲ್ಲ ಬರೀ ಹಿಂದಿ. ಈ ರೀತಿ ಇದೆ. ತೋರಣಗಲ್ನಲ್ಲೂ ಚಳವಳಿ ಮಾಡ್ತೀವಿ, ಜಿಂಡಾಲ್ ಮುಂದೆ ಚಳವಳಿ ಮಾಡ್ತೀವಿ, ಅಂತಿಮವಾಗಿ ಜೈಲ್ ಚಳವಳಿಗೆ ಹೋರಾಟ ಮಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.